ಕನ್ನಡಕ್ಕೆ ಒಳ್ಳೆ ಸ್ಮಾರ್ಟ್ ಆಗಿರೋ ಹುಡುಗ ಸಿಕ್ಕಿದಾನೆ. ನಿಮ್ಮ ತುಂಬಾ ಜನ ಹುಡುಗಿರು ಪ್ರಪೋಸ್ ಮಾಡಿರಬೇಕಲ್ವಾ? ನಿಜ ಹೇಳಬೇಕು ಅಂದ್ರೆ ನಾನು ಜಾಸ್ತಿ ಜನ ನಿಜ ಮಾಡೇ ಇರಲಿಲ್ಲ. ಅಲ್ಲ ನನಗೆ ಆಶ್ಚರ್ಯ ಏನಂದ್ರೆ ನಿಮ್ಮ ಹುಡುಗರು ಕೂಡ ಪ್ರಪೋಸ್ ಮಾಡಿರಬಹುದು ಅಂತ. ಅದು ನಾನು ಮಾಡೆಲಿಂಗ್ ಫೀಲ್ಡ್ ಅಲ್ಲಿ ಇದ್ದಾಗ ಆತರದಿಲ್ಲ ತುಂಬಾ ಆಗೋದು, ಯಾಕೆಂದ್ರೆ ಆ ಇದೆಲ್ಲ ಟ್ರೆಂಡ್ ಎಲ್ಲ ಅಲ್ಲಿ ಜಾಸ್ತಿ ಇದೆ. ಓಕೆ, ನಾನು ಫಸ್ಟ್ ಸಿನಿಮಾ ಆದ್ಮೇಲೆ ಸ್ವಲ್ಪ ದಿವಸ ಈ ನನಗೆ ಫಸ್ಟ್ ಸಿನಿಮಾ ನನ್ನ ಮಿಸ್ ಕ್ಯಾಲಿಫೋರ್ನಿಯಾ, ಅದು ಅನ್ಫಾರ್ಚುನೇಟ್ಲಿ ಓಡ್ಲಿಲ್ಲ. ಹೌದು. ಸೊ ಅದಾದ್ಮೇಲೆ ಇನ್ನೇನ್ ಮಾಡೋದು, ನನಗೇನು ಅವಕಾಶಗಳಿರ್ಲಿಲ್ಲ. ಸೊ ಆ ಟೈಮಲ್ಲಿ ನಾನು ಈ ಯಾರೋ ನನಗೆ ಸಜೆಸ್ಟ್ ಮಾಡಿದ್ರು ಮಾಡ್ಲಿಂಗ್ ಹೋಗಿ ಸೇರು, ಯಾವ್ದಾದ್ರು ಫ್ಯಾಷನ್ ಶೋ ಅದು ಇದು ಸೇರ್ಕೊ ಅಂತ. ಸೊ ನಾನು ಒಂದ್ ಎರಡ್ ಮೂರು ಕಡೆ ಟ್ರೈ ಮಾಡಿದೆ, ಅದು ಕ್ಲಿಕ್ ಆಯ್ತು. ಸೊ ಕ್ಲಿಕ್ ಆದ್ಮೇಲೆ ಅಲ್ಲಿ ಈ ತರದವ್ರು ಜಾಸ್ತಿ, ನೀವ್ ಹೇಳ್ದಾಗೆ ಹುಡುಗರು ಇಷ್ಟಪಡೋರು ಹುಡುಗರನ್ನ, ಸೊ ಆ ತರದವ್ರು ಜಾಸ್ತಿ ಇದ್ರು. ಸೊ ಅದು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದೀನಿ ಅಂದ್ರೆ ಗೊತ್ತಾಯ್ತು. ನೀವ್ ಏನಾದ್ರೂ ಆಗಿರಿ ನನಗೆ ಬೇಜಾರಿಲ್ಲ, ಬಟ್ ನೀವ್ ಅಲ್ಲೇ ಇರಿ ಅಂತ. ಹೆಂಗ್ ಪ್ರಪೋಸ್ ಮಾಡಿದ್ರು? ಅವ್ರದ್ದೆಲ್ಲ ಒಂಥರ ತುಂಬಾ ವಿಯರ್ಡ್ ಆಗಿರುತ್ತೆ ಪ್ರಪೋಸ್ ಮಾಡೋದು. ಮೆಸೇಜ್ ಮಾಡೋದು, ಯಾವ್ದೋ ಹುಡುಗಿ ತರ ಫಸ್ಟ್ ಮೆಸೇಜ್ ಮಾಡಿ ಆಮೇಲೆ ಅದು ಹುಡುಗರು ಎಲ್ಲ ಆಮೇಲೆ ಹುಡುಗ ಅಂತ ಹೇಳೋದು. ಸೊ ಈ ತರದೆಲ್ಲ ಮಾಡ್ತಾರೆ ಅವರು. ಅವ್ರದ್ದು ತುಂಬಾ ತಪ್ಪೇನಿಲ್ಲ ಬಿಡಿ. ಏನಿವೇ ಈಗ ನಾರ್ಮಲ್ಸ್ ಬರೋಣ ಅಂದ್ರೆ ಹುಡುಗಿಯರು ಪ್ರಪೋಸ್ ಮಾಡೋದ್ರ ಬಗ್ಗೆ. ಸೊ ನೀವು ಹೇಳಿದ್ರೆ ತುಂಬಾ ಜನ ಮಾಡಿಲ್ಲ ಅಂತ, ದಟ್ ಸರ್ಪ್ರೈಸಿಂಗ್. ಬಹುಶಃ ನಾನು ಕಾಲೇಜ್ ಅಲ್ಲಿ ಇದ್ದಾಗ ಆಮೇಲೆ ಅದಕ್ಕಿಂತ ಹಿಂದೆ ಇಲ್ಲ, ನಂದು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಹುಚ್ಚು ನನಗೆ. ಸ್ಪೋರ್ಟ್ಸ್ ಅಂದ್ರೆ ಸಿಕ್ಕಾಪಡೆ ಆಸಕ್ತಿ. ನಾನು ಕ್ರಿಕೆಟ್ ಆಡ್ತಾ ಇದ್ದೆ, ಸ್ವಿಮ್ಮಿಂಗ್ ಅಲ್ಲಿ ಇದ್ದೆ, ಶಟಲ್ ಬ್ಯಾಡ್ಮಿಂಟನ್ ನಾನು ಒಂಥರ ಪ್ರೊಫೆಷನಲ್ ಆಗಿ ತಗೊಂಡಿದ್ದೆ. ಸೊ ಇದೆಲ್ಲ ಕಾರಣದಿಂದ ನಾನು ಕ್ಲಾಸ್ಗೆ ಸರಿಯಾಗಿ ಹೋಗ್ತಾ ಇರಲಿಲ್ಲ. ಅಂದ್ರೆ ನನ್ಗೆ ಆ ಟೂರ್ನಮೆಂಟ್ಸ್ ಅದು ಇದು ಬಂದಾಗೆಲ್ಲ ನಾನು ರಜಾ ಹಾಕಿ ಟೂರ್ನಮೆಂಟ್ಸ್ ಆಡಕ್ಕೆ ಹೋಗ್ತಾ ಇದ್ದೆ. ಸೊ ಹೀಗಿನ ಇದರಿಂದ ನನ್ಗೆ ಕಾಲೇಜ್ ಕಡೆ ನನ್ಗೆ ಅಷ್ಟು ಗಮನ ಹಾಕಕ್ಕೆ ಆಗಿರಲಿಲ್ಲ. ಸೊ ತುಂಬಾ ಜನಕ್ಕೆ ಕ್ಲಾಸ್ಮೇಟ್ಸ್ಗೆ ಇವ್ರು ನನ್ನ ಕ್ಲಾಸ್ ಅಲ್ಲಿ ಇದಾರೆ ಅಂತ ಗೊತ್ತಿರಲಿಲ್ಲ. ಸೊ ಈ ತರ ಎಲ್ಲ ಆಗಿತ್ತು. ಹಾಗಾಗಿ ಬಹುಶಃ ನಾನು ಐ ವಾಸ್ ನಾಟ್ ವೆರಿ ಪಾಪ್ಯುಲರ್ ಇನ್ ಕಾಲೇಜ್. ಸೊ ಜಾಸ್ತಿ ಜನಕ್ಕೆ ನಾನು ಯಾರು ಅಂತಾನೆ ಗೊತ್ತಿರಲಿಲ್ಲ. ಸೊ ಯಾವ ಸ್ಪೋರ್ಟ್ಸ್ ಜಾಸ್ತಿ ನೀವು ಆಡ್ತಿದ್ರಿ? ನಾನು ಅಂದ್ರೆ ಟೆಂತ್ ಬರತಂಗ ಎಲ್ಲ ಸ್ಪೋರ್ಟ್ಸ್ ಆಡ್ತಾ ಇದ್ದೆ. ಬ್ಯಾಡ್ಮಿಂಟನ್, ಖೋಖೋ, ಕಬಡ್ಡಿ ಎಲ್ಲ ಆಡ್ತಾ ಇದ್ದೆ. ಆಮೇಲೆ ನಾನು ಬ್ಯಾಡ್ಮಿಂಟನ್ ಒಂದೇ ಇಟ್ಕೊಂಡೆ, ನನಗೆ ತುಂಬಾ ಇಷ್ಟ ಆಯ್ತು ಆ ಸ್ಪೋರ್ಟ್ಸ್. ಶಟಲ್ ಬ್ಯಾಡ್ಮಿಂಟನ್ ನಾನು ಕಂಟಿನ್ಯೂ ಮಾಡಿದೆ. ಅದೇ ಕಾರಣಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದು, ಅಂದ್ರೆ ನಾನು ಕೋಚಿಂಗ್ ತಗೊಂಡು ಅದರಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂತ. ಓಕೆ, ನಾನು ಅಂಡರ್ 19 ಸ್ಟೇಟು ಆಡಿದೆ. ಓಕೆ, ಕರ್ನಾಟಕ ರೆಪ್ರೆಸೆಂಟ್ ಮಾಡಿದೆ. ಬಟ್ ಅದಾದ್ಮೇಲೆ ನನಗೆ ಅದೇನು ಒಲಿಯಲಿಲ್ಲ. ನಾನು ಯಾವ್ದು ಟೂರ್ನಮೆಂಟ್ ಅಲ್ಲಿ ಗೆಲ್ಲಕ್ಕಾಗಿಲ್ಲ, ಅಂದ್ರೆ ಮೇಲ್ ಬರಕ್ಕಾಗಿಲ್ಲ. ಸೊ ಆ ಟೈಮಲ್ಲಿ ಅದನ್ನ ಬಿಟ್ಟು ನನ್ನ ಸೆಕೆಂಡ್ ಪ್ರಿಫರೆನ್ಸ್ ನನಗೆ ಈ ನಾಟಕ. ನಾನು ಯಾಕೆಂದ್ರೆ ಯಾವ್ದು ಸಿನಿಮಾ ನೋಡ್ಕೊಂಡ್ ಬಂದ್ರೆ ಮಿರರ್ ಮುಂದೆ ನಿಂತ್ಕೊಂಡು ಒಂದ್ ಅರ್ಧ ಗಂಟೆ ಆ ಕೆಲವ್ದಾದ್ರೂ ಡೈಲಾಗ್ ತುಂಬಾ ಇಷ್ಟ ಆಗಿದ್ರೆ ಅದನ್ನ ಹೇಳೋದು. ಸೊ ಈ ತರದೆಲ್ಲ ಮಾಡ್ತಾ ಇದ್ದೆ. ಮುಂಚೆಯಿಂದ ನನಗೆ ಚಿಕ್ಕದಿಂದ ಆಸೆ ಇತ್ತು, ಒಂದು ಆಸಕ್ತಿ ಇತ್ತು. ನನಗೆ ಒಂಥರ ಗ್ಲಾಮರ್ ಫೀಲ್ಡ್ ಅಂದ್ರೆ ಮುಂಚೆಯಿಂದ ಒಂದ್ ಏನೋ ಒಂದು ಅಟ್ರಾಕ್ಷನ್ ನನಗೆ, ಅಲ್ಲಿ ನಾನು ಅಲ್ಲೇ ಇರಬೇಕು ಅಂತ. ಸೊ ಅದೊಂದು ಆಸೆ ಇತ್ತು. ಒಂದ್ ಕಡೆ ಸ್ಪೋರ್ಟ್ಸ್, ಬಟ್ ನಾನು ಬರ್ತಾ ಬರ್ತಾ ಸ್ಪೋರ್ಟ್ಸ್ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೆ. ಸೊ ಅದಾದ್ಮೇಲೆ ನನಗೆ ಯಾವ್ದು ಸ್ಪೋರ್ಟ್ಸ್ ನನಗೆ ಅದು ಒಲಿಲಿಲ್ವೋ ಅವಾಗ ನಾನು ಈ ಕಡೆ ತಿರ್ಕೊಂಡೆ. ಓಕೆ, ಕಲೆಗಡೆ, ಇದು ಸಿನಿಮಾ ಫೀಲ್ಡು, ಮಾಡ್ಲಿಂಗು, ಇದ್ರ ಕಡೆ ನನಗೆ ಒಂದು ಸ್ವಲ್ಪ ಆಸಕ್ತಿ ಬೆಳೀತು. ಸೊ ಹಾಗೆ ಟ್ರೈ ಮಾಡ್ತಾ ಇದ್ದಾಗ ನನಗೆ ಮಿಸ್ ಕ್ಯಾಲಿಫೋರ್ನಿಯಾ ಸಿಕ್ತು. ಓಕೆ, ಮಿಸ್ ಕ್ಯಾಲಿಫೋರ್ನಿಯಾ ಅನ್ಫಾರ್ಚುನೇಟ್ಲಿ ಓಡಲಿಲ್ಲ. ಸೊ ಅದು ಓಡದೆ ಇದ್ದಾಗ ನನಗೆ ಯಾರೋ ಸಜೆಸ್ಟ್ ಮಾಡಿದ್ರು ಮಾಡ್ಲಿಂಗ್ ಸೇರ್ಕೋ, ಅಲ್ಲಿ ಅವಕಾಶಗಳು ಜಾಸ್ತಿ ಸಿಗುತ್ತೆ ಅಂತ. ಸೊ ನಾನು ಮಾಡ್ಲಿಂಗ್ ಸೇರ್ಕೊಂಡೆ. ಅಲ್ಲಿ ನಾನು ಸಾಕಷ್ಟು ಆಡ್ಸ್ ಎಲ್ಲ ಮಾಡಿದೆ, ಟಿವಿ ಕಮರ್ಷಿಯಲ್ಸ್ ಎಲ್ಲ ಮಾಡಿದೆ. ಒಂದು 10 ನ್ಯಾಷನಲ್ ಟಿವಿ ಕಮರ್ಷಿಯಲ್ಸ್ ಮಾಡಿದ್ದೀನಿ. ಟ್ರಾಪಿಕಾನ ಟ್ವಿಸ್ಟರು, ಆಮೇಲೆ ಕೋಕೋನಟ್ ಪ್ಯಾರಾಶೂಟ್ ಆಯಿಲು ಆಸಿನ್ ಜೊತೆ ಮಾಡಿದ್ದೀನಿ, ಆಮೇಲೆ ಸೆಲೋ ಪೆನ್ಸು, ಆಮೇಲೆ ಹೇವರ್ಡ್ಸ್ 5000 ಸೋಡಾ, ಈ ಥರದ ಒಂದು ಸಾಕಷ್ಟು ಮಾಡಿದ್ದೀನಿ. ಅಂದ್ರೆ ಇದು ಆಫ್ಟರ್ ಕ್ಯಾಲಿಫೋರ್ನಿಯಾ? ಹಾ, ನಾನು ಎಲ್ಲರೂ ನಾನು ಮಾಡ್ಲಿಂಗ್ ಬಂದು ಆಮೇಲೆ ಸಿನಿಮಾಗೆ ಬಂದೆ ಅಂತ ಜನ ಅನ್ಕೊಂಡಿದ್ದಾರೆ, ಬಟ್ ಅದು ಅಲ್ಲ. ನಾನು ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಸಿನಿಮಾದಿಂದ. ಅದು ಯಾವಾಗ ನನಗೆ ಆಗ್ಲಿಲ್ವೋ ಆಮೇಲೆ ನಾನು ಮಾಡ್ಲಿಂಗ್ ಮಾಡಿದೆ, ಆಮೇಲೆ ಮತ್ತೆ ನನಗೆ ಮುಂಗಾರು ಮಳೆಯಲ್ಲಿ ಒಂದು ಅವಕಾಶ ಸಿಕ್ತು. ಓಕೆ, ಅದು ಅವ್ರದ್ದು ಅವಕಾಶ ಸಿಕ್ಕಿದ್ದು ಹೇಗೆ ಅಂದ್ರೆ ಮಾಡ್ಲಿಂಗ್ ಏಜೆನ್ಸಿಯಿಂದ ನನ್ನನ್ನು ಕರೆಸಿದ್ರು. ಏಜೆನ್ಸಿ ಕೋಆರ್ಡಿನೇಟರ್ ನನಗೆ ಈ ತರ ಒಂದು ಕನ್ನಡ ಸಿನಿಮಾದಲ್ಲಿ ಒಂದು ಅವಕಾಶ ಇದೆ, ಚಿಕ್ಕ ರೋಲು ಮಾಡ್ತೀರಾ ಅಂತ ಕೇಳಿದ್ರು. ನಾನು ಚಿಕ್ಕ ರೋಲ್ ಎಲ್ಲ ಮಾಡಲ್ಲ, ನಾನು ಆಗ್ಲೇ ಹೀರೋ ಎಲ್ಲ ಆಗಿ ನಾನು ಮಾಡ್ಬಿಟ್ಟಿದ್ದೀನಿ, ನಂಗೆ ಚಿಕ್ಕ ರೋಲ್ ಎಲ್ಲ ಬೇಡ ಅಂತ ಹೇಳಿದೆ. ಆಮೇಲೆ ನನಗೆ ಒಬ್ರು ಪರಿಚಯ ಇರೋರು, ಇಲ್ಲ ಮಾಡು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸ್ಟೋರಿ, ನಾನು ಕೇಳಿದ್ದೀನಿ ಅಂತ ಹೇಳಿದ್ರು. ಸೊ ಅವಾಗ ನಾನು ಅಲ್ಲಿ ಹೋಗಿ ಮುಂಗಾರು ಮಳೆಯಲ್ಲಿ ಒಂದು ಚಿಕ್ಕ ರೋಲ್ ಮಾಡಿದೆ. ಅದು ಇಲ್ಲಿಂದ ಅವ್ರ ಮಾಡ್ಲಿಂಗ್ ಏಜೆನ್ಸಿಯಿಂದ ನನ್ನನ್ನು ಕರೆಸಿದ್ದು. ನನ್ನನ್ನು ಮಿಸ್ ಕ್ಯಾಲಿಫೋರ್ನಿಯಾದಲ್ಲಿ ನೋಡಿ ರೆಕಗ್ನೈಸ್ ಮಾಡಿ ನನ್ನನ್ನು ಕರೆಸಿಲ್ಲ ಅವರು. ಅವ್ರ ಮಾಡ್ಲಿಂಗ್ ಫೋಟೋಸ್ ಎಲ್ಲ ನೋಡಿ ಕರೆಸಿದ್ದು. ಸೊ ಹಾಗೆ ನಾನು ಅಲ್ಲಿ ಯೋಗರಾಜ್ ಭಟ್ ಅವ್ರನ್ನ ಮೀಟ್ ಮಾಡಿದೆ, ಆಮೇಲೆ ಗಾಳಿಪಟ. ಅವರಿಗೆ ನಾನು ಕನ್ನಡದನ್ನು ಗೊತ್ತಿರಲಿಲ್ಲ.
ಅವ್ರಿಗೆ ಯಾವಾಗ ನಾನು ಕನ್ನಡದವನು ಅಂತ ಗೊತ್ತಾದ್ಮೇಲೆ ಅವರು ನನಗೆ ಇನ್ನೊಂದು ಸಿನಿಮಾ ಅವಾಗಲೇ ಆಫರ್ ಮಾಡಿದ್ರು. ನೆಕ್ಸ್ಟ್ ಸಿನಿಮಾ ಒಂದಿದೆ, ಅದರಲ್ಲಿ ಮೂರು ಜನ ಹೀರೋ ಬರ್ತಾರೆ, ಅದು ಗಾಳಿಪಟ. ಅದರಲ್ಲಿ ನಿನಗೊಂದು ಒಳ್ಳೆ ರೋಲ್ ಇದೆ, ನಾನು ಕೊಡ್ತೀನಿ ಅಂತ ಹೇಳಿದ್ರು. ಮುಂಗಾರು ಮಳೆ ಅಷ್ಟೊಂದು ಹಿಟ್ ಆದ್ಮೇಲೆ ಮತ್ತೆ ಅಲ್ಲಿ ನನ್ನ ಕರೀತಾರೆ ಅವರು, ಅಂದ್ರೆ ದೊಡ್ಡ ದೊಡ್ಡ ಹೀರೋಗಳು ಡೇಟ್ಸ್ ಕೊಡೋಕೆ ರೆಡಿ ಇರ್ತಾರಲ್ಲ, ಅವರಿಂದ ಹೋಗಿರ್ತಾರೆ ಅಂತ ನಾನು ಅನ್ಕೊಂಡೆ. ಬಟ್ ಒಂದ್ 3-4 months ಆದ್ಮೇಲೆ ಅವ್ರು ಕಾಲ್ ಮಾಡಿ ಗಾಳಿಪಟ ಚಿತ್ರದ ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟು ಅಲ್ಲಿಂದ ಮತ್ತೆ ಸೋಲೋ ಹೀರೋ ಆಗಿ ನನ್ನ ಮತ್ತೆ ಮಾಡಿದ್ರು. ಗಾಳಿಪಟ ಆದ್ಮೇಲೆ ನನಗೆ ಮನಸಾರಲ್ಲಿ ಮತ್ತೆ ಒಂದು ಅವಕಾಶ ಕೊಟ್ಟರು. ಸೊ ಆಮೇಲೆ ಸೋಲೋ ಹೀರೋ ಆದ್ಮೇಲೆ ಇವಾಗ ಜರ್ನಿ ಸ್ಮೂತ್ ಆಗಿರುತ್ತೆ. ಸೊ ಭಟ್ರ ಪರಿಚಯ ಆಗಿದೆ ನಿಮಗೆ ಮುಂಗಾರು ಮಳೆ ಟೈಮಲ್ಲೇ? ಹಾಗಾದ್ರೆ ಹಾಂ, ಮುಂಗಾರು ಮಳೆ ಟೈಮ್. ಓಕೆ. ಸೊ ಭಟ್ರ ಫಸ್ಟ್ ಮೀಟ್ ಆಗಿದ್ದು ಅಥವಾ ನಿಮ್ಮ ಜೊತೆ ಮಾತಾಡಿದ್ದು ಅಥವಾ ನಿಮ್ಮ ಪೊಟೆನ್ಷಿಯಲ್ ಗುರುತಿಸಿದ್ದು, ಅದ್ರ ಬಗ್ಗೆ ಏನಾದರೂ ನೆನಪುಗಳಿದೆಯಾ? ನನಗೆ ಅದೇ ಒಂದು, ಅವರು ಫಸ್ಟ್ ಸೀನ್ ಪೇಪರ್ ಕೊಟ್ಟರು, ಒಂದು ಸೀನ್ ಇತ್ತು ಪೂಜಾ ಗಾಂಧಿ ಅವ್ರ ಜೊತೆಗೆ. ಸೊ ಆ ಸೀನ್ ಪೇಪರ್ ನನಗೆ ಕೊಡ್ತಾ ಇದ್ದಾಗೆ ಯಾರೋ ಒಬ್ರು ಎಕ್ಸ್ಪ್ಲೈನ್ ಮಾಡ್ಬಿಟ್ರಪ್ಪ ಅವನಿಗೆ ಅಂತ ಹೇಳಿದ್ರು. ನಾನು ಇಲ್ಲ ಸರ್, ನನ್ನ ಕನ್ನಡ ಓದಕ್ಕೆ ಬರುತ್ತೆ, ಬರೆಯಕ್ಕೆ ಬರುತ್ತೆ ಅಂದೆ. ಅವ್ರು ಶಾಕ್ ಆಗ್ಬಿಟ್ರು, ಅವರು ತಿಂಡಿ ತಿಂತಾ ಇದ್ದವ್ರು ಹಂಗೆ ನೋಡ್ತಾ ಇದ್ರು ಒಂದ್ 5 ನಿಮಿಷ. ಹ್ಞೂ ಸರ್, ನಾನು ತೀರ್ಥಹಳ್ಳಿ ಅವನು, ನನ್ನ ಕನ್ನಡ ಬರುತ್ತೆ, ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು 7th standard ತನಕ ಅಂತೆಲ್ಲ ಹೇಳಿದ್ಮೇಲೆ ಅವರಿಗೆ ಅದೇನೋ ಒಂದು ಇಂಪ್ರೆಸ್ ಆಗ್ಬಿಟ್ರು ಅವರು. ಓಕೆ. ಸೊ ಅದಾದ್ಮೇಲೆ ಅವರು ಅಂದ್ರೆ ಇವನಿಗೆ ಒಳ್ಳೆ ಒಂದು ರೋಲ್ ಕೊಡ್ಬೋದು ಅಂತ ಹೇಳಿ ಅವರು ಅವಾಗಲೇ ಥಿಂಕ್ ಮಾಡಿ ನನಗೆ ಅವತ್ತೇ ಸಂಜೆ ಬಂದು ಹೇಳಿದ್ರು, ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, 3 ಜನ ಹೀರೋ ಇರ್ತಾರೆ, ಅದರಲ್ಲಿ ನಿನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತ. ಓಕೆ. ಸೊ ಬಹುಶಃ ಅವಾಗಿಂದ ನಮ್ದು ಒಂದು ಫ್ರೆಂಡ್ಶಿಪ್ ಇದು ಬೆಳೀತು. ಸೊ ಹಾಗೆ ಮನಸಾರೆ, ಪಂಚರಂಗಿ, ಹೌದು, ಗಾಳಿಪಟ, ಇವತ್ತಿಗೂ ಅಂದ್ರೆ ಅವ್ರು ನಮಗೆ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಅವರು ನಂದು ಒಂದು ಒಳ್ಳೆ ವೆಲ್ ವಿಷರ್ ಕೂಡ. ಅದ್ರ ಜೊತೆಗೆ ನಾನು ಒಂದು ಒಂದು ಪರ್ಫಾರ್ಮೆನ್ಸ್ ಅಲ್ಲೂ ಅವ್ರು ಏನ್ ಕೇಳಿದ್ರು ಅದನ್ನ ನಾನು ಪಂಚರಂಗಿಲಿ ಕೊಟ್ಟಿದ್ದೀನಿ, ಮನಸ್ಸರಲ್ಲಿ ಕೊಟ್ಟಿದ್ದೀನಿ, ಅವರಿಗೂ ತುಂಬಾ ಇಷ್ಟ ಆಗಿತ್ತು. ಸೊ ಹಾಗೆ ಹಾಗೆ ಜರ್ನಿ ನಡೀತಾ ಇದೆ, ಇಲ್ಲಿವರು ಬಂದು ನಿಂತಿದೆ. ಸೊ ದಿಗಂತ, ಈ ಮಧ್ಯೆ ದಿಗಂತದ ಕೆಲವೊಂದು ಸಿನಿಮಾಗಳು ಬಂದದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ, ಹಂಗಾಗ್ಬಿಡ್ತು. ಅದು ಏನು ಮಾಡಕ್ ಅದು ಏನು ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಆದರೂ ಅದು ನನಗೆ ಇನ್ನೊಂದು ಏನು ಅನ್ಸುತ್ತೆ ಅಂದ್ರೆ, ಅದು ಎಲ್ಲ ನಟನ ಒಂದು ಫೇಸ್ ಆ ಥರ ಇರುತ್ತೆ ಅನ್ಸುತ್ತೆ. ಹೌದು. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದು ನನಗೆ ಅವಕಾಶ ಇಲ್ಲದೆ ಇರೋ ಟೈಮಲ್ಲಿ ಅವಕಾಶ ಬಂದಿದ್ದು, ನಾ ಅವರಿಗೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ನನಗೆ, ನಾನು ಅವಾಗಿನ ಸೋಲೋ ಹೀರೋ ಆಗಿರಲಿಲ್ಲ ಆ ಟೈಮಲ್ಲಿ, ಅವ್ರು ನನಗೆಲ್ಲ ನನಗೆ ಆ ಸಿನಿಮಾಗಳನ್ನು ಕೊಟ್ಟಿದ್ರು, ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬಟ್ ಏನು ಮಾಡೋದು, ಅವ್ರು ಆ ಟೈಮಲ್ಲಿ ಅವ್ರಿಗೆ ರಿಲೀಸ್ ಮಾಡೋಕ್ಕಾಗಿಲ್ಲ. ಕರೆಕ್ಟ್. ಒಂದು 2-3 ವರ್ಷ ಆದ್ಮೇಲೆ ರಿಲೀಸಿಗೆ ಬಂದರು. ಸೊ ಆ ಟೈಮಲ್ಲಿ ಆ ಸಿನಿಮಾಗಳು, ಈಗ ಏನಂದ್ರೆ ಇದೊಂಥರ ಫುಡ್ ತರ, ನೀವು ಬೇಕರಿಯಲ್ಲಿ ಫ್ರೆಶ್ ಕೇಕ್ ಮಾಡಿದ್ರೆ ಎಲ್ಲರೂ ಬಂದು ತಿಂತಾರೆ. ಸೊ ಕೇಕ್ ಒಂದು ಸ್ವಲ್ಪ ಹಳೇದಾಗ್ಬಿಟ್ರೆ ಅದು ನೋಡ್ತಿದ್ದಂಗೆ ಹಳೇದು ಬೇಡ ಅಂತಾರೆ. ಸೊ ಅದೇ ತರ ಅದು ಒಂದು ಸಿನಿಮಾನು ಕೂಡ ಫ್ರೆಶ್ ಇದ್ದಾಗ ಮಾರಿದ್ರೆ ನಮಗೆ ಚೆನ್ನಾಗಿ ಓಡುತ್ತೆ, ಸ್ವಲ್ಪ ಹಳೇದಾದಾಗ ಯಾರು ಅಕ್ಸೆಪ್ಟ್ ಮಾಡ್ಕೊಳಲ್ಲ, ತಗೊಳಲ್ಲ. ಸೊ ಅದೇ ರೀತಿ ನಮ್ ಸಿನಿಮಾಗೂ ಆಯ್ತು. ಒಂದ್ 2-3 ಸಿನಿಮಾ ನನಗೆ ಮುಂಚೆನೆ ಮುಗಿಸಿದ್ದೆ, ಆಮೇಲೆ ರಿಲೀಸ್ ಆಯ್ತು. ಸೊ ಅದೇನು ಮಾಡಕ್ಕಾಗಲ್ಲ. ಸೊ ಈಗ ಆಗ್ತಾ ಇಲ್ಲ, ಆತರ ಈಗ ಮಿಸ್ಟೇಕ್ಸ್ ಆಗ್ತಾ ಇಲ್ಲ. ಯಾಕೆಂದ್ರೆ ಇವಾಗ ನನಗೆ ಬರ್ತಾ ಇರೋ ಸಿನಿಮಾಗಳು ಅಷ್ಟೇ, ಸ್ವಲ್ಪ ದೊಡ್ಡ ದೊಡ್ಡ ಬ್ಯಾನರ್ಗಳು, ಆಮೇಲೆ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಆ ಥರದವರೇ ನನ್ನನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಥರ ಆಗ ಅವಕಾಶಗಳಿಲ್ಲ. ಓಕೆ. ದಿಗನ್ ಜೊತೆಗೆ ಈ ಒಂದು ಜಾಲಿ ರೈಡ್ ಮುಂದುವರಿಸೋಣ. ಇನ್ನೂ ಬೇರೆ ಬೇರೆ ವಿಚಾರಗಳು ಮಾತಾಡೋದೇ ಚಿಕ್ಕದೊಂದು ಬ್ರೇಕ್ ನಂತರ.